ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾಬಲ ವರ್ಧನೆ ಎಸ್ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24 ಎಂಟನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇಂದು ಶೀರ್ಷಿಕೆ 7ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ಮೊದಲ 6 ಶೀರ್ಷಿಕೆಗಳ ಉತ್ತರಗಳನ್ನು ನೋಡ್ತಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಅವುಗಳ ಲಿಂಕನ್ನು ಸಹಿತ ಹಾಕಿದ್ದೀನಿ. ಮತ್ತು 8ನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ಹಿಂದಿ ಈ 4 ವಿಷಯಗಳಲ್ಲಿ ಎಸ್ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಪ್ರಶ್ನೆಗಳ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ, ದಯಮಾಡಿ ಅವುಗಳನ್ನು ಸಹಿತ ನೋಡಿ ಆ ವಿಡಿಯೋಗಳಿಗೂ ನೋಡಿ ನಮಗೆ ಸಪೋರ್ಟ್ ಮಾಡಿ. ಸೊ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ ಶುರು ಮಾಡೋಣ. ಚಟುವಟಿಕೆಗಳು ಪ್ರಶ್ನೆ 1, ಇದಿತ್ತು ಶೀರ್ಷಿಕೆ 7, ರಾಜ್ಯಶಾಸ್ತ್ರ, ಪೌರ ಮತ್ತು ಪೌರತ್ವ. ಮೊದಲ ಪ್ರಶ್ನೆ ಇದೆ, ರಾಜ್ಯ ಹಾಗೂ ಸರ್ಕಾರಗಳ ಬಗ್ಗೆ ತಿಳಿದುಕೊಳ್ಳುವುದರಿಂದ ಉಂಟಾಗುವ ಪ್ರಯೋಜನಗಳನ್ನು ಬರೆಯಿರಿ. ಇಲ್ಲಿ ಬಹಳ ಪ್ರಯೋಜನಗಳಿದ್ದಾವೆ. ಸೊ ನಿಮಗೆ ಎಷ್ಟು ಜಾಗ ಸಫಿಸಿಯೆಂಟ್ ಅನಿಸುತ್ತೆ ಅಷ್ಟು ನೀವು ಬರೀಬಹುದು. ಒಂದನೇದು, ರಾಜ್ಯದ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿ. ರಾಜ್ಯ ಮತ್ತು ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿ ಸಿಗ್ತದೆ. ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗ್ಗೆ ಜ್ಞಾನ ಸಿಗ್ತದೆ. ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಕಾರ್ಯಗಳ ಬಗ್ಗೆ ತಿಳುವಳಿಕೆ ಸಿಗ್ತದೆ. ಜನ ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡು ಪೂರಕವಾಗಿರುವ ತತ್ವ ಮತ್ತು ನೀತಿಗಳನ್ನು ಪ್ರೋತ್ಸಾಹಿಸಲಿಕ್ಕೆ ಸಹಕಾರಿಯಾಗ್ತದೆ. ಉತ್ತಮ ನಾಯಕರನ್ನು, ಉತ್ತಮ ನಾಗರಿಕರನ್ನು ಸೃಷ್ಟಿ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಜೊತೆಗೆ ರಾಜಕೀಯ ಸಂಸ್ಥೆಗಳ ಜ್ಞಾನನು ಕೂಡ ನಮ್ಗೆ ಏನಾಗ್ತದಪ್ಪ ಅಂದರೆ ಸಿಗ್ತದೆ. ಇಷ್ಟರಲ್ಲಿ ಒಂದು 5-6 ಪಾಯಿಂಟ್ಸ್ ಆದರೂ ನೀವು ಬರೀರಿ. ಪ್ರಶ್ನೆ 2, ನಿಮ್ಮೂರಿನಲ್ಲಿ ಪ್ರಜೆಯಾಗಿ ಪಡೆಯುತ್ತಿರುವ ಸೌಲಭ್ಯಗಳನ್ನು ಪಟ್ಟಿ ಮಾಡಿ. ಸೊ ನಾವು ನಮ್ಮೂರಿನಲ್ಲಿ ಸರ್ಕಾರದಿಂದ ವಸತಿ ಸೌಲಭ್ಯ ಪಡಿತೀವಿ, ನೀರು ಪಡಿತರ ವಿದ್ಯುತ್ ಶಕ್ತಿ ಸೌಲಭ್ಯ ಪಡಿತೀವಿ, ಆಮೇಲೆ ಮತದಾನದಲ್ಲಿ ಎಸ್ ಹಕ್ಕನ್ನು ಚಲಾವಣೆ ಮಾಡ್ತೀವಿ, ನಮ್ಮ ಜೀವನಕ್ಕೆ ಬೇಕಾಗ್ತಕ್ಕಂಥ ಅವಶ್ಯಕ ವಸ್ತುಗಳನ್ನು ಎಲ್ಲ ಪಡಿತೀವಿ, ಜೊತೆಗೆ ನಮಗೆ ರಕ್ಷಣೆ ಅಂತಕ್ಕಂಥ ಪೊಲೀಸ್ ವ್ಯವಸ್ಥೆಯ ಸೌಲಭ್ಯಗಳನ್ನು ಸಹಿತ ನಾವು ಪಡಿತೀವಿ ಅನ್ನೋದನ್ನು ಬರೀಬೇಕು. 3ನೇ ಪ್ರಶ್ನೆ, ವಿದೇಶದಲ್ಲಿ ಭಾರತೀಯ ಪ್ರಜೆಯೊಬ್ಬ ಯಾವುದೇ ತೊಂದರೆಗೆ ಒಳಗಾದರೆ ಅಥವಾ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಏನು ಮಾಡಬೇಕು ಎಂಬುದನ್ನು ತಿಳಿಸಿ. ವೆರಿ ಈಸಿ ಉತ್ತರ. ವಿದೇಶದಲ್ಲಿ ಭಾರತೀಯ ಪ್ರಜೆಯೊಬ್ಬ ಯಾವುದೇ ತೊಂದರೆಗೆ ಒಳಗಾದರೆ ಅಥವಾ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಆತ ವಿದೇಶಿ ವ್ಯವಹಾರಗಳ ಖಾತೆ ಇಲಾಖೆಯನ್ನು ಸಂಪರ್ಕಿಸಬಹುದು. ಅಲ್ಲಿ ಆಯಾ ದೇಶದ ರಾಯಭಾರಿಗಳಿರ್ತಾರೆ, ಅವರಿಂದ ಸಹಾಯವನ್ನು ಪಡೆದು ಅವರ ತೊಂದರೆಗೆ ಪರಿಹಾರವನ್ನು ಎಸ್ಕೊಂಡುಕೊಳ್ಳಬಹುದು. ಮುಂದಿನ ಪ್ರಶ್ನೆ 4, ಭಾರತೀಯ ಪೌರರು ಅನುಭವಿಸಬಹುದಾದ ಸವಲತ್ತುಗಳನ್ನು ಚರ್ಚಿಸಿರಿ. ಇಲ್ಲಿ ನಮಗೆ ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆ ಸಿಗ್ತದೆ, ರಾಷ್ಟ್ರದ ಕಾನೂನು ಮತ್ತು ಸುವ್ಯವಸ್ಥೆ ಎಸ್ ಉಪಯೋಗ ಮಾಡಿಕೊಂಡು ಶಾಂತಿಯುತ ಜೀವನ ನಡೆಸ್ತೀವಿ, ಆಮೇಲೆ ಸರ್ಕಾರದಿಂದ ಶಿಕ್ಷಣ, ಆರೋಗ್ಯ, ವಿಮೆ, ಆಶ್ರಯ ಸೌಲಭ್ಯ ಪಡಿತೀವಿ, ರಾಜಕೀಯ ಹಕ್ಕುಗಳನ್ನು ಪಡಿತೀವಿ, ಮೂಲಭೂತ ಹಕ್ಕುಗಳನ್ನು ಪಡಿತೀವಿ, ಚುನಾವಣೆಗಳಲ್ಲಿ ಮತ ಚಲಾವಣೆಯ ಹಕ್ಕನ್ನು ಪಡಿತೀವಿ, ಜೊತೆಗೆ ನಾವು ರಾಷ್ಟ್ರಾಧ್ಯಕ್ಷ, ಉಪರಾಷ್ಟ್ರಾಧ್ಯಕ್ಷ, ಸರ್ವೋಚ್ಚ ಅತ್ಯಂತ ಶ್ರೇಷ್ಠ ನ್ಯಾಯಾಲಯಗಳ ನ್ಯಾಯಾಧೀಶರವರಿಗೆ ಹುದ್ದೆಗಳನ್ನು ಅಲಂಕರಿಸ್ತಕ್ಕಂಥ ಅರ್ಹತೆ ಪಡಿತೀವಿ, ಆಮೇಲೆ ಈ ಸಾರ್ವಜನಿಕ ಸೇವೆಗಳಿಗೆ ನೇಮಕಾತಿ ಪಡಿತಕ್ಕಂಥ ಹಕ್ಕನ್ನು ಸಹಿತ ನಾವೇನು ಮಾಡ್ತೀವಿ, ಪಡಿತೀವಿ. ಮುಂದಿನ ಪ್ರಶ್ನೆ 5, ಈ ಕೆಳಗೆ ನೀಡಿರುವ ಸನ್ನಿವೇಶಗಳನ್ನು ನೋಡಿ ಯಾವ ವಿಧಾನದ ಮೂಲಕ ಪೌರತ್ವ ಪಡೆಯಬಹುದು ಬರೆಯಿರಿ. ಉದಯ್ 2000ರಲ್ಲಿ ತಮಿಳುನಾಡಿನಲ್ಲಿ ಹುಟ್ಟುತ್ತಾನೆ, ಆತನ ತಂದೆ ಭಾರತೀಯ, ತಾಯಿ ಪಾಕಿಸ್ತಾನ್ ವಾಸಸ್ಥಳದ ಮೂಲಕ. ಸಲ್ಮಾ ಉತ್ತರ ಪ್ರದೇಶದಲ್ಲಿ ಜನಿಸಿದ್ದು, ಅವಳ ತಂದೆ ತಾಯಿ ಆಂಧ್ರ ಪ್ರದೇಶದವರು, ಅದು ಕೂಡ ವಾಸಸ್ಥಳದ ಮೂಲಕ. ಟೇಲರ್ ಆಸ್ಟ್ರೇಲಿಯಾದವನಾಗಿದ್ದಾನೆ, ಕೆಲಸದ ನಿಮಿತ್ತ ಬೆಂಗಳೂರಿಗೆ 2005ರಲ್ಲಿ ಬಂದು ವಾಸವಾಗಿದ್ದಾನೆ. 2021ರಲ್ಲಿ ಭಾರತದ ಪೌರತ್ವವನ್ನು ಪಡೆಯಲು ಇಚ್ಛಿಸುತ್ತಾನೆ, ಆತ ಮನವಿ ಕೊಡಬೇಕು ಮನವಿಯ ಮೂಲಕ. ಜೋಗಿಂದರ್ ಸಿಂಗ್ ಅವನ ಕುಟುಂಬ ವಾಸಿಸುತ್ತಿದ್ದ ಪ್ರದೇಶ ಭಾರತಕ್ಕೆ ಸೇರ್ಪಡೆಯಿತು, ಅದು ಸಹಜವಾಗಿ ಸರ್ಕಾರ ಏನು ಮಾಡ್ತದಪ್ಪ ಅಂದರೆ ತನ್ನದೇ ಆಗಿರ್ತಕ್ಕಂಥ ಅಧಿಕಾರವನ್ನು ಚಲಾಯಿಸ್ತದೆ ವಾಸಸ್ಥಳ ಭೂ ಎಸ್ ಆಕ್ರಮಣದ ಮೂಲಕ. ನಾನು ಚಮನ್ಲಾಲ್ ಇಂಗ್ಲೆಂಡ್ನಲ್ಲಿ ಹುಟ್ಟಿದ್ದೇನೆ, ಬಟ್ ತಂದೆ ತಾಯಿಗಳು ಭಾರತೀಯರು ಅಂದರೆ ಅದು ಜನ್ಮದತ್ತ ಪೌರತ್ವ, ತಂದೆಗಳ ವಾಸಸ್ಥಾನ ಇರ್ತದಲ್ಲ, ಸೊ ಅವರಿಂದ ಅದನ್ನು ಏನಾಗ್ತದೆ, ಪಡಿತದೆ. 6ನೇ ಪ್ರಶ್ನೆ, ನಮ್ಮ ದೇಶದ ಹೆಮ್ಮೆಯ ಪೌರ ನಾನು, ಸಮೃದ್ಧ ಭಾರತ ನಿರ್ಮಾಣ ಮಾಡುವಲ್ಲಿ ನಮ್ಮ ಪಾತ್ರ, ವಿಷಯಗಳ ಕುರಿತು ಭಾಷಣ ಮಾಡಿರಿ ಅಂತ ಕೇಳಿದ್ದಾರೆ. ನಾನು ನಿಮಗೆ ಸ್ವಲ್ಪ ಸ್ವಲ್ಪನೇ ಕೊಡ್ತೀನಿ. ಸೊ ಫಸ್ಟ್, ನಮ್ಮ ದೇಶದ ಹೆಮ್ಮೆಯ ಪೌರ ನಾನು ಅಂತಕ್ಕಂಥದ್ದಲ್ಲಿ ಏನು ಬರೀಬಹುದು. ಪೌರನೆಂದರೆ ಪೌರತ್ವ ಹೊಂದಿರತಕ್ಕಂಥ ವ್ಯಕ್ತಿ. ಪೌರತ್ವ ಅಥವಾ ನಾಗರಿಕತ್ವ ಎಂದರೆ ಒಂದು ಪದ್ಧತಿ ಅಥವಾ ಕಾನೂನು ಅಡಿಯಲ್ಲಿ ಮಾನ್ಯತೆಯ ವ್ಯಕ್ತಿಯ ಸ್ಥಿತಿಗೆ ಸದಸ್ಯತ್ವ ಕೊಡ್ತಾರೆ. ಒಬ್ಬ ವ್ಯಕ್ತಿ ಅನೇಕ ನಾಗರಿಕತ್ವಗಳನ್ನು ಹೊಂದಬಹುದು. ಯಾವುದೇ ರಾಜ್ಯದ ಪೌರತ್ವ ಹೊಂದಿಲ್ಲದ ಒಬ್ಬ ವ್ಯಕ್ತಿ
ಸ್ಥಿತಿ ಎಲ್ಲದವ ಅಂತ ಹೇಳ್ತಾರೆ. ನಮಗೆ ಸಿಗೋ ಮೂಲಭೂತ ಕರ್ತವ್ಯಗಳನ್ನು ಚಾಚು ತಪ್ಪದೆ ಮಾಡಬೇಕು. ಮೂಲಭೂತ ಹಕ್ಕುಗಳ ಸೌಲಭ್ಯವನ್ನು ಪಡೆದು ಆದರ್ಶ ದೇಶ ಕಟ್ಟಲಿಕ್ಕೆ ಪೌರ ಏನು ಮಾಡಬೇಕು, ಬದ್ಧನಾಗಬೇಕು ಅನ್ನೋದನ್ನು ಪಾಯಿಂಟ್ಸಾಗಿ ಭಾಷಣದಲ್ಲಿ ಬರೀಬೇಕು. ಸಮೃದ್ಧ ಭಾರತ ನಿರ್ಮಾಣ ಮಾಡುವಲ್ಲಿ ನನ್ನ ಪಾತ್ರ ಅಂತ ಇದೆ, ಅದರ ಉತ್ತರ ನೋಡುವ. ಇಲ್ಲಿ ವಿಶೇಷವಾಗಿ ನಾವು ಯುವಕರೇ ಮುಖ್ಯ ಕಾರಣ. ಎಸ್, ಅವರೇ ನಮ್ಮ ಭವಿಷ್ಯ. ಇಂದು ನಮ್ಮ ಪಾಲುದಾರರಾಗಬಹುದು, ನಾಳೆ ಅವರೇ ನಾಯಕರಾಗ್ತಾರೆ. ಯುವಕರು ತುಂಬ ಶಕ್ತಿಯುತ ಮತ್ತು ಉತ್ಸಾಹಭರಿತರಾಗ್ತಾರೆ. ಅವರು ಕಲಿಯುವ ಮತ್ತು ಪರಿಸರಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅದೇ ರೀತಿ ಅವರು ತಮ್ಮ ಗುರಿಗಳನ್ನು ಸಾಧಿಸಲು, ಕಲಿಯಲು ಮತ್ತು ಕಾರ್ಯನಿರ್ವಹಿಸಲು ಸಿದ್ಧರಾಗಬೇಕು. ಯುವಕರು ಸಮಾಜ ಸುಧಾರಣೆ ಮತ್ತು ಸುಧಾರಣೆ ತರಲಿಕ್ಕೆ ಸಿದ್ಧರಾಗಬೇಕು. ದೇಶದ ಯುವಕರಿಲ್ಲದೆ ನಾವು ಏನೂ ಮಾಡಲಿಕ್ಕೆ ಬರುವುದಿಲ್ಲ. ಗುರಿಗಳನ್ನು ಸಾಧಿಸಲಿಕ್ಕೆ, ದೇಶ ಪ್ರಗತಿಯತ್ತ ಕೊಂಡೊಯ್ಯಲಿಕ್ಕೆ ಯುವಕರ ಎಸ್ ಕೆಲಸ ಬೇಕೇ ಬೇಕು ಅನ್ನೋದನ್ನು ನೀವು ಭಾಷಣದಲ್ಲಿ ಬರೀಬೇಕು, ಹೇಳಬೇಕು. ಇಲ್ಲಿ ಸನ್ನಿವೇಶ ಮತ್ತು ಪೌರತ್ವ ಕಳೆದುಕೊಳ್ಳತಕ್ಕಂಥ ವಿಧಾನಗಳಿದ್ದಾವೆ, ಹೊಂದಿಸಿ ಬರೀಬೇಕಿತ್ತು. ಥಾಮಸ್ ಭಾರತದ ಪೌರತ್ವ ಕಾನೂನು ಬಾಹಿರವಾಗಿ ಪಡೆದಿದ್ದಾನೆ ಅಂತಂದರೆ ಅದನ್ನು ಪದಚ್ಯುತಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಎರಡನೇದು, ಅಮೆರಿಕಾದ ಪೌರತ್ವವನ್ನು ಪಡಿತಾರಂದರೆ ಪರಿತ್ಯಾಗ ಆಗ್ತದೆ. ದೇಶಕ್ಕೆ ಯಾವುದೇ ಮಾಹಿತಿ ನೀಡದೆ ಪೌರತ್ವ ಪಡಿತಾರಂದರೆ ಅಂತ್ಯಗೊಳಿಸುವಿಕೆ ಆಗ್ತದೆ. ಎಂಟನೇ ಪ್ರಶ್ನೆ, ಪೌರತ್ವ ನೀಡಿರೋ ರಾಷ್ಟ್ರಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕು. ಏಕಪೌರತ್ವ ಮತ್ತು ದ್ವಿಪೌರತ್ವದ ದೇಶಗಳು. ಏಕಪೌರತ್ವ ನೇಪಾಳ, ಜಪಾನ್, ಚೀನಾ ಭಾರತದಲ್ಲಿದ್ದರೆ, ದ್ವಿಪೌರತ್ವ ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇದೆ. ಮುಂದಿನ ಪ್ರಶ್ನೆ ಒಂಬತ್ತು, ನಾನು ಒಬ್ಬ ಉತ್ತಮ ಪೌರನಾಗಿ ಕಾರ್ಯನಿರ್ವಹಿಸಬೇಕಾದ ಕರ್ತವ್ಯಗಳು ಯಾವುವು? ನೋಡಿ, ಸಂವಿಧಾನವನ್ನು ಪಾಲಿಸಬೇಕು, ಅದರ ಆಶಯಗಳನ್ನು ಗೌರವಿಸಬೇಕು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು, ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ಕೊಟ್ಟ ಆದರ್ಶಗಳನ್ನು ಗೌರವಿಸಬೇಕು, ಪಾಲಿಸಬೇಕು, ಭಾರತದ ಸಾರ್ವಭೌಮತ್ವ, ಅಖಂಡತೆ ಮತ್ತು ಏಕತೆಯನ್ನು ಎತ್ತಿ ಹಿಡಿಯಬೇಕು ಮತ್ತು ಕಾಪಾಡಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಕಡೆ ಪ್ರಶ್ನೆ, ಅಂಟು ಗೋಡೆ ಚಟುವಟಿಕೆ ಮೂಲಕ ಭಾರತದಲ್ಲಿ ಪೌರತ್ವ ಕಳೆದುಕೊಳ್ಳೋ ವಿಧಾನಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಆಲ್ರೆಡಿ ಸನ್ನಿವೇಶದಲ್ಲಿ ಇತ್ತು, ಭಾರತದಲ್ಲಿ ಎಸ್ ಪೌರತ್ವ ಕಳೆದುಕೊಳ್ಳೋ ವಿಧಾನ, ಪರಿತ್ಯಾಗ ಅಂತ ಒಂದು ಬರ್ತದೆ, ಅಂತ್ಯಗೊಳಿಸುವಿಕೆ ಅಂತ ಬರ್ತದೆ, ಪದಚ್ಯುತಿ ಅಂತ ಮೂರನೇದು ಬರ್ತದೆ. ಅವುಗಳನ್ನು ಸಹಿತ ತಾವೇನು ಮಾಡಿಕೊಡ್ರಿ, ನೋಡಿಕೊಡ್ರಿ. ಸೊ ಇಷ್ಟಿತ್ತು ಎಸ್ ಎಂಟನೇ ತರಗತಿಯ ಏಳನೆಯ ಶೀರ್ಷಿಕೆಯಲ್ಲಿರ್ತಕ್ಕಂಥ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಸೊ ದಯಮಾಡಿ ಬೇರೆ ವಿಷಯದ ವಿಡಿಯೋಗಳನ್ನು ಸಹಿತ ನೋಡಿ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಇನ್ನು ಯಾವ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಕೊಟ್ಟರೆ ಬೇಗನೆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀವಿ. ಬಾಯ್ ಬಾಯ್.